ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆ ಆಗಿದೆ ಹೀಗಾಗಿ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕೂಡ ಐ ಫೀವರ್ ಜೋರಾಗಿ ನಡೀತಾ ಇದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಹೆಚ್ಚು ಸದ್ದು ಮತ್ತು ಸುದ್ದಿ ಆಗ್ತಾ ಇರುವಂಥದ್ದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಪುತ್ರ ರಾಘವೇಂದ್ರ ಅವರು ಸ್ಪರ್ಧೆ ಮಾಡ್ತಾ ಇರುವಂತಹ ಶಿವಮೊಗ್ಗ ಕ್ಷೇತ್ರ ಸ್ವತಃ ರಾಘವೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಮುಖ್ಯ ಸ್ವಾಗತ ನಮಸ್ಕಾರ ಸರ್ ಹೇಗಿದೆ ಸರ್ ಎಲೆಕ್ಷನ್ ಹವಾ ಈ ಬಾರಿ ಹವಾ ತುಂಬ ಚೆನ್ನಾಗಿದೆ ವಾತಾವರಣ ಚೆನ್ನಾಗಿದೆ ಆ ವಾತಾವರಣವನ್ನು ಓಟಾಗಿ ಕನ್ವರ್ಟ್ ಮಾಡಲಿಕ್ಕೆ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಭೇಟಿ ಕೊಟ್ಟರು ಅದೊಂದು ಒಳ್ಳೆಯ ಒಂದು ಬೂಸ್ಟ್ ಕೊಟ್ಟಂಗೆ ಆಗಿದೆ ನಮ್ಮ ಕಾರ್ಯಕರ್ತರಿಗೆ ಅವರ ಅಪೇಕ್ಷೆ ಏನಿದೆ ಆ ಅಪೇಕ್ಷೆಗೆ ನಮ್ಮ ಶಿವಮೊಗ್ಗ ಕ್ಷೇತ್ರ ನನಗೆ ಹಾರೈಸಿ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನ ಮೂರು ಬಾರಿ ನಿಮಗೆ ಗೆಲುವನ್ನು ತರಿಸ್ಕೊಟ್ಟಿದ್ದಾರೆ ಒಬ್ಬ ಮತದಾರನಾಗಿ ರಾಘವೇಂದ್ರ ಅವ್ರಿಗೆ ಈ ಬಾರಿ ನಾನು ಯಾಕೆ ಓಟ್ ಹಾಕಬೇಕು ಅಂತ ಕೇಳಿದ್ರೆ ರಾಘವೇಂದ್ರ ಅವರ ಬಳಿ ಇರುವಂಥ ಉತ್ತರ ಏನು ಅಂತ ಈ ಲೋಕಸಭಾ ಚುನಾವಣೆ ಬಂದಾಗ ಮೋದಿಜಿಯವರೊಂದು ನೇತೃತ್ವ ಈ ರಾಷ್ಟ್ರದ ಹಿತಾಸಕ್ತಿಯಿಂದ ಭದ್ರತೆ ದೃಷ್ಟಿಯಿಂದ ಆದ್ಯತೆ ಬಂದಾಗ ಅವ್ರಿಗೆ ಕಣ್ಣಿಗೆ ಬರೋದು ಭಾರತೀಯ ಜನತಾ ಪಕ್ಷ ಹಾಗಾಗಿ ಈ ಬಾರಿ ಆ ಒಂದು ಮತವನ್ನು ಚಲಾವಣೆ ಮಾಡಬೇಕಾದಾಗ ರಾಷ್ಟ್ರೀಯತೆ ವಿಚಾರವನ್ನು ಕಂಡುಬದ್ದಿಟ್ಕೊಂಡು ಮಾಡ್ತಾರೆ ಇದು ಒಂದು ಎರಡನೇದು ಗೌರವಾತ ಪ್ರಧಾನಮಂತ್ರಿಗಳು ಅವ್ರ ಮೊದಲನೇ ಒಂದು ನೇತೃತ್ವದ ಸರ್ಕಾರವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಿಂದಿನ ಯು ಪಿ ಎ ಮಾಡಿದಂಥ ತಪ್ಪುಗಳನ್ನು ಆ ತಪ್ಪನ್ನು ಮುಚ್ಚಲಿಕ್ಕೆ ಸಮಯ ಬೇಕಾಯಿತು ಅವರಿಗೆ ಆದರೆ ಈ ಟರ್ಮಲ್ಲಿ ಏನು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಅವತ್ತೇನು ಕನ್ಸು ಕಂಡಿದ್ರು ಏಕ್ ದೇಶ್ಮೇ ದೋ ನಿಶಾನ್ ದೋ ಪ್ರಧಾನ್ ನೈ ಚಲೆಗೆ ನೈ ಚಲೆಗೆ ಅಂತ ಹೇಳಿದಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಕನ್ಸೇನಿತ್ತು ಇದೆಲ್ಲದೂ ಕೂಡ ಇವತ್ತು ಪ್ರಧಾನಮಂತ್ರಿಗಳು ಕಾರ್ಯರೂಪಕ್ಕೆ ತಂದರು ಭವ್ಯ ಶ್ರೀರಾಮ ಮಂದಿರ ಆಗಬೇಕಾಯಿತು ಆಯಿತು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ವಾಪಸ್ ತೆಗೆದುಕೊಳ್ಬೇಕಾಯ್ತು ಜವಹರ್ಲಾಲ್ ನೆಹರು ಮಾಡಿದಂಥ ತಪ್ಪು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾಡಿದಂಥ ಒಂದು ಟೆಂಪ್ರರಿ ಆ ಒಂದು ತ್ರೀ ಸೆವೆಂಟಿ ಏನಿತ್ತು ಅದನ್ನು ತಗ್ಸುವಂಥ ಕೆಲಸ ಆಯಿತು ಕಾಮನ್ ಸಿವಿಲ್ ಕೋಡ್ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೆ ಬರುವಂಥ ಆಯಿತು ನಮ್ಮ ದೇಶದ ಅಕ್ಕಪಕ್ಕದ ದೇಶಗಳಲ್ಲಿರುವಂಥ ಅಲ್ಪಸಂಖ್ಯಾತ ಹಿಂದೂಗಳಿಗೆ ರಕ್ಷಣೆ ಸಿಗುವಂಥ ಕಾರ್ಯ ಆಯಿತು ಸೊ ಇದೆಲ್ಲದೂ ಕೂಡ ಜನ ಗಮನಿಸ್ತಾ ಇದ್ದಾರೆ ಇದು ಒಂದು ಎರಡನೇದು ಹಿಂದೂ ಕೂಡ ನಮ್ಮ ತಂದೆ ತಾಯಿಂದರು ತೆರಿಗೆಯನ್ನು ಕಟ್ತಾಯಿದ್ರು ಇವತ್ತು ಕೂಡ ಕಟ್ತಾ ಇದ್ದಾರೆ ಹಿಂದೆ ಯಾಕೆ ಅಭಿವೃದ್ಧಿ ಕಾರ್ಯ ಆಗಲಿಲ್ಲ ಇವತ್ತು ಹೇಗೆ ಆಯಿತು ಆದರೆ ಸಾಲನೂ ಅಷ್ಟೇ ಜಾಸ್ತಿ ಆಗಿದೆ ಅಂತಾರಲ್ಲವ ಕಾಂಗ್ರೆಸ್ ಅವರು ಹಿಂದೂ ಇವರು ಸಾಲ ಮಾಡ್ತಾಯಿದ್ರು ಅದೇ ಸಾಲ ಮಾಡಿದ್ದು ಅಭಿವೃದ್ಧಿ ಉಪಯೋಗ ಆಗಲಿಲ್ಲ ಅದು ಯಾವ ಬಿಲ್ದಲ್ಲದು ಸೋರಿಕೆ ಆಗಿ ಹೋಯ್ತೋ ಗೊತ್ತಾಗಲಿಲ್ಲ ಆದರೆ ಈಗ ಸಾಲಕ್ಕಿಂತ ಸೋರಿಕೆಯನ್ನು ತಡೆ ತಡೆಯುವಂಥ ಕೆಲಸವನ್ನು ನಮ್ಮ ಮೋದಿಜಿಯವರು ಮಾಡಿದ್ರು ಪ್ರತಿಫಲ ಇವತ್ತು ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳಾಗ್ತಾಯಿದ್ರು ರಾಷ್ಟ್ರೀಯ ಹೆದ್ದಾರಿ ಇವತ್ತು ಇಡೀ ಪ್ರಪಂಚದಲ್ಲಿ ಒಂದು ದಿನಕ್ಕೆ ಮೂವತ್ತೈದರಿಂದ ಮೂವತ್ತೆಂಟು ಕಿಲೋಮೀಟರ್ ಪರ್ ಡೇ ಇವತ್ತು ನ್ಯಾಷನಲ್ ಹೈವೇ ವರ್ಕ್ ಆಗ್ತಾ ಇರೋದು ಇಡೀ ವರ್ಲ್ಡಲ್ಲಿ ನಾವು ವಿ ಆರ್ ಇನ್ ಫಸ್ಟ್ ಪ್ಲೇಸ್ ಎಲೆಕ್ಟ್ರಿಫಿಕೇಷನ್ ಹಂಡ್ರೆಡ್ ಪರ್ಸೆಂಟ್ ಮುಗೀತು ಇದು ಒಂದು ಕಡೆಗೆ ಇನ್ನೊಂದು ಕಡೆಗೆ ತಾಯಂದಿರ ಒಂದು ಗೌರವದ ಒಂದು ಪ್ರಶ್ನೆ ಆದಂಥ ವಿಚಾರದಲ್ಲಿ ಶೌಚಾಲಯ ಕೊಡ್ತೀವಿ ಅಂತ ಹೇಳ್ತೀರಂತ ಆದರೆ ವಾಪಸ್ ನಾವು ಸ್ಟ್ಯಾಟಿಸ್ಟಿಕ್ಸನ್ನು ನೋಡಿದಾಗ ಇವತ್ತು ಕೂಡ ಶೌಚಾಲಯ ಇಲ್ಲದಂಥ ಮನೆಗಳು ಬಡವ್ರ ಮನೆಗಳು ಕಟ್ಕೊಳ್ಲಿಕ್ಕೆ ಶಕ್ತಿ ಇಲ್ಲದಂಥ ಮನೆಗಳಿತ್ತು ಅವ್ರಿಗೆ ಇಷ್ಟು ಅವ್ರಿಗೆ ಗುರ್ತಿಸಿ ಒಂದು ಟಾಯ್ಲೆಟನ್ನು ಕೂಡ ಕೊಡೋ ಕೆಲಸಗಳು ಆಗಿದ್ದಿಲ್ಲ ಮೊನ್ನೆ ಹನ್ನೆರಡು ಕೋಟಿ ಶೌಚಾಲಯ ಕೊಡುವಂಥ ಕೆಲಸ ಆಯಿತು ಇಷ್ಟೆಲ್ಲ ಅಭಿವೃದ್ಧಿ ವಿಚಾರಗಳನ್ನು ಹೇಳುವಂತಹ ರಾಘವೇಂದ್ರ ಸೇರಿದಂತೆ ಎಲ್ಲ ಬಿ ಜೆ ಪಿಯ ಸಂಸದರು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂಡು ರಾಮ ಮಂದಿರ ವಿಚಾರ ಹೇಳ್ತೀರಾ ಹಿಂದುತ್ವ ವಿಚಾರ ಹೇಳ್ತೀರಾ ಹಿಂದೂ ಮುಸ್ಲಿಮ್ ಇಲ್ಲ ಅಯೋಧ್ಯೆ ರಾಮ ಮಂದಿರ ಕಟ್ಟಿದ್ವಿ ಮುಂದೆ ಮತ್ತೊಂದು ದೇವಸ್ಥಾನ ಕಟ್ತೀವಿ ಇದು ಇನ್ನೂ ಎಷ್ಟು ವರ್ಷ ಮಾಡ್ತೀರಾ ಬಿ ಜೆ ಪಿ ಅವರು ಅಂತ ಭವ್ಯ ಶ್ರೀರಾಮ ಮಂದಿರ ಆಗಬೇಕು ಅನ್ನೋದು ನಮ್ಮ ಹಿಂದೂಗಳ ಒಂದು ಸಂಕಲ್ಪ ಆಗಿತ್ತು ಸರಾಯು ನದಿಯಲ್ಲಿ ನದಿಯ ನೀರಿನ ಜೊತೆಗೆ ರಕ್ತನೂ ಕೂಡ ಅಷ್ಟೇ ಹರಿದೋಯಿತು ಅಷ್ಟೇ ಒಂದು ಕರಸೇವಕರ ತ್ಯಾಗ ಆಯಿತು ಅದರ ಪ್ರತಿಫಲವಿದ್ದು ಭವ್ಯ ಶ್ರೀರಾಮ ಮಂದಿರ ಇವತ್ತು ನಿರ್ಮಾಣ ಆಯ್ತು ಇವತ್ತು ಇದೆಲ್ಲದೂ ಕೂಡ ನಮ್ಮ ಹಿಂದೂಗಳ ಒಂದು ಭಾವನೆಗಳೇ ಇದೆಲ್ಲದೂ ಕೂಡ ಒಂದು ನಂಬಿಕೆ ಅಂತ ಬೇಕಲ್ಲ ಮ ಒಬ್ಬ ಮನುಷ್ಯನಿಗೆ ಒಂದು ನಂಬಿಕೆ ಅದೇ ಒಂದು ಭಾವನೆ ಅದೇ ಒಂದು ದೇವರು ಹಾಗಾಗಿ ನಮ್ಮ ಧರ್ಮವನ್ನು ನಾವೆಲ್ಲರೂ ಕೂಡ ನಮ್ಮ ರಿಲೀಜಿಯನ್ಸ್ಗಳನ್ನ ಪೂಜೆ ಮಾಡೋದು ಅದು ತಪ್ಪಲ್ಲ ಅದು ನೀವೀಗ ಜೈ ಶ್ರೀರಾಮ್ ಅಂತ ಹೇಳ್ತಿದ್ದೀರ ಕಾಂಗ್ರೆಸ್ ಅವರು ಇಷ್ಟು ದಿನ ಈ ಬಗ್ಗೆ ಮಾತಾಡ್ತಿರಲಿಲ್ಲ ಈಗ ಜೈ ಸೀತಾರಾಮ್ ಅಂತ ಸ್ವತಃ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಹಾಗಾದರೆ ಈ ಅಸ್ತ್ರವನ್ನು ಬಿ ಜೆ ಪಿ ಬತ್ತಳ್ ಈ ಅಸ್ತ್ರವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಅವರು ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಅನುಮಾನ ನಿಮಗೆ ಬರ್ತಾ ಇದೆ ಅಂತ ಇವತ್ತು ಕಾಂಗ್ರೆಸ್ಸಿನ ನಾಯಕರು ಹೊರಗಡೆಗೆ ಶ್ರೀರಾಮನ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಆಮಂತ್ರಣ ಪತ್ರಿಕೆ ಇದ್ರು ಕೂಡ ಅದನ್ನು ರಾಜಕಾರಣಗೊಳಿಸಿ ಅಲ್ಲಿಗೆ ಹೋಗುವಂಥ ಕೆಲಸವನ್ನು ಅವರು ಮಾಡಲಿಲ್ಲ ಹಾಗಾಗಿ ಮನೆಯಲ್ಲಿರೋ ಕುಟುಂಬದ ಇವತ್ತು ತಾಯಿಂದರೆ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮುಖಂಡಗಳ ನಡವಳಿಕೆ ಈ ರೀತಿ ದೇವ್ರ ಬಗ್ಗೆ ನಂಬಿಕೆ ಅಂದರೆ ಹೇಗೆ ಅಂತ ಅದಕ್ಕೋಸ್ಕರ ಈಗ ಸೀತಾರಾಮನ್ ಅನ್ಕೊಂಡು ಹೇಳಿ ಹೇಳ್ಕೊಂಡು ಹೋಗೋ ಪರಿಸ್ಥಿತಿ ಅವರಿಗೆ ಕಾಂಗ್ರೆಸ್ ನಾಯಕರುಗಳು ಇವತ್ತು ಬಂದಿದ್ದರು ಕಳೆದ ಹತ್ತು ತಿಂಗಳ ಹಿಂದೆ ಅಷ್ಟೇ ವಿಧಾನಸಭಾ ಚುನಾವಣೆ ಮುಗಿದಿದೆ ಕಾಂಗ್ರೆಸ್ ಅವರು ನೂರ ಮೂವತ್ತಾರು ಸ್ಥಾನ ಗೆದ್ದಿದ್ದೀವಿ ಅನ್ನುವಂಥ ಒಂದು ಹಮ್ಮಸಲ್ಲಿದ್ದಾರೆ ಜೊತೆಗೆ ಈ ಬಾರಿನೂ ಕೂಡ ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನು ಯಾವತ್ತೂ ಇಲ್ಲದೇ ಇರುವಂಥ ರೀತಿಯಲ್ಲಿ ಈ ಬಾರಿ ಗೆಲ್ತೀವಂತೆ ಇಂಥ ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಈ ಬಾರಿ ನಮ್ಮ ಕೈ ಹಿಡಿದೇ ಹಿಡಿತಾರೆ ಈ ಗ್ಯಾರಂಟಿಗಳನ್ನು ಮೀರಿ ರಾಘವೇಂದ್ರ ಅವರು ಶಿವಮೊಗ್ಗದಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಂತ ಒಂದು ಗ್ಯಾರಂಟಿಲಿ ಮಾಡ್ತಿರೋ ಅನ್ಯಾಯ ನಮ್ಮ ಜನರಿಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಗೌರವಂತ ಸಿದ್ದರಾಮಯ್ಯವ್ರು ಬಜೆಟ್ ಕೊಟ್ಟು ಟ್ವೆಂಟಿ ಟ್ವೆಂಟಿ ಟೂ ಪರ್ಸೆಂಟ್ ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಾಗಿ ಹೆಚ್ಚು ಮಾಡಿದ್ದಾರೆ ಕೋಟಿ ಕಟ್ಲೆ ಬಡವರಿಂದ ಇವತ್ತು ಸಬ್ರಿಶ್ಟ್ ಆಫೀಸಲ್ಲಿ ದುಡ್ಡು ವಸೂಲಿ ಮಾಡ್ತಿದ್ದಾರೆ ಒಬ್ಬ ಬಡವ ಸಂಜೆ ಒಂದು ಯಾವುದೋ ಒಂದು ಚೀಪರ್ ಒಂದು ಲಿಕ್ಕರನ್ನು ಕುಡಿದ್ರೆ ಇವತ್ತು ಹತ್ತು ರೂಪಾಯಿ ಇರೋದು ಇಪ್ಪತ್ತು ರೂಪಾಯಿ ಆಗಿದೆ ಅವ್ರ ಜೋಬಿಂದನೇ ದುಡ್ಡು ತೊಗೊಂಡು ಅದೇ ದುಡ್ಡನ್ನು ವಾಪಸ್ ಮತ್ತೆ ಅವ್ರ ತಾಯಿಂದರಿಗೆ ಕೊಡೋವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಎರಡನೇದು ಮೂರನೇಸು ಉಚಿತವಾಗಿ ಬಸ್ಸು ಅಂತ ಹೇಳ್ತಾ ಇದ್ದಾರೆ ಆದರೆ ಇನ್ನೊಂದು ಕಡೆಗೆ ನಮ್ಮ ಶಾಲೆ ಮಕ್ಕಳಿಗೆ ಬೆಳಗ್ಗೆ ಏಳೆಂಟು ಗಂಟೆಗೆ ಎದ್ದು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ಯಡಿಯೂರಪ್ಪನ ಕೊಟ್ಟಂಥ ಸೈಕಲ್ ಕಾರ್ಯಕ್ರಮ ಭಾಗ್ಯಲಕ್ಷ್ಮಿ ಇದರದ್ದೆಲ್ಲ ಪರಿಣಾಮ ಇವತ್ತು ವಿದ್ಯಾರ್ಥಿಗಳು ಹೆಚ್ಚಿಗೆ ಶಾಲೆ ಕಾಲೇಜುಗಳಿಗೆ ಹೋಗ್ತಾ ಇದ್ದಾರೆ ಬೆಳಗ್ಗೆ ಶಾಲೆ ಹೋಗಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇವತ್ತು ಬಸ್ ಸಿಗ್ತಾಯಿಲ್ಲ ಇವತ್ತು ಹೆಣ್ಮಕ್ಳಿಗೆ ಫ್ರೀ ಹೇಳಿ ಅವ್ರು ಗಂಡದಿರಿಗೆ ಹತ್ತು ರೂಪಾಯಿ ಇರೋದು ಇಪ್ಪತ್ತು ರೂಪಾಯಿ ಟಿಕೆಟ್ ಮಾಡಿದ್ದಾರೆ ಬಸ್ ಎಲ್ಲಿದೆ ಮೂರನೇದು ನಿರುದ್ಯೋಗಿ ಭತ್ತಿಯನ್ನು ಕೊಡ್ತೀನಿ ಅಂಥೇಳಿ ಬಿಫೋರ್ ಎಲೆಕ್ಷನ್ ಅನೌನ್ಸ್ಮೆಂಟ್ ಮಾಡೋದು ಅಂಥವ್ರು ಜನ ನಿರುದ್ಯೋಗಿಗಳಿದ್ದಾರೆ ಪಾಪ ಇವತ್ತೇನು ಹೇಳ್ತಾ ಇದ್ದಾರೆ ಕೇವಲ ಓನ್ಲಿ ಫಾರ್ ಡಿಗ್ರಿ ಹೋಲ್ಡರ್ಸ್ ನಾ ಮೊನ್ನೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಎಕ್ಸಾಮ್ ಮುಗಿಸ್ಕೊಂಡು ಮುಗ್ಸ್ಕೊಂಡಿದ್ದ ನೂರಾರು ಕಂಡೀಷನ್ ಆಗ್ತಿದೆ ಒಂದು ಎರಡೂವರೆ ಮೂರು ಲಕ್ಷ ರಿಜಿಸ್ಟ್ರೇಷನ್ ಆಗಿದೆ ಅಂದರೆ ಚುನಾವಣೆ ಪೂರ್ವದ ನಂಬಿಕೆ ತಂದಿದ್ದೇ ಬೇರೆ ಆಗ್ತಿರೋದೇ ಬೇರೆ ಇವತ್ತು ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ದಾರೆ ಅಕ್ಕಿ ನಾನು ಕೊಡ್ತಿರೋ ಅಂತೇಳಿ ನಾನು ಕೇಳ್ತೀನಿ ಅಕ್ಕಿ ನಮಗೆ ಯಾವಲೂ ಆಹಾರ ಅಂತ ತಕ್ಷಣ ಅನ್ನಪೂರ್ಣೇಶ್ವರಿ ನಂಗೆ ನೆನಪಿರುತ್ತೆ ತಾಯಿ ಅನ್ನಪೂರ್ಣೇಶ್ವರಿ ನಾನು ಹೇಳ್ತಾ ಇದ್ದೀನಿ ನನ್ನ ತಾಯಿ ಮೇಲೆ ಇವತ್ತು ಕೊಡ್ತಿರೋ ಒಂದೊಂದು ಅಗಲಕ್ಕಿ ಕೂಡ ನಮ್ಮ ಮೋದಿಜಿಯವರು ಕೊಡ್ತಾ ಇರೋದು ಇವ್ರು ಕೊಡ್ತಿರೋ ದುಡ್ಡು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ